ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಕ್ ಚುನಾವಣೆಯಲ್ಲಿ ಜಯಭೇರಿ ಭಾರಿಸಿದ ಮೊದಲ ಹಿಂದೂ ಅಭ್ಯರ್ಥಿ ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಪಾಕಿಸ್ತಾನದ ಈ ಬಾರಿಯ ಸಾರ್ವತ್ರಿಕ ಚುನಾವಣೆ ಇತಿಹಾಸ ಸೃಷ್ಟಿಸಿದ್ದು ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ರಾಷ್ಟ್ರೀಯ ಅಸೆಂಬ್ಲಿಗೆ ಹಿಂದೂ ಅಭ್ಯರ್ಥಿಯೊಬ್ಬರು ನೇರವಾಗಿ ಆಯ್ಕೆಯಾಗಿದ್ದಾರೆ ತರ್ಪಾರ್ಕರ್ ಎರಡು ಕ್ಷೇತ್ರದಿಂದ ದಕ್ಷಿಣ ಸಿಂಧ್ ಪ್ರಾಂತ್ಯದ ರಾಷ್ಟ್ರೀಯ ಅಸೆಂಬ್ಲಿಗೆ ಮಹೇಶ್ ಕುಮಾರ್ ಮಲಾನಿ ಎಂಬ ಹಿಂದೂ ಅಭ್ಯರ್ಥಿ ಸ್ಪರ್ಧೆಯನ್ನ ಮಾಡಿದ್ರು ಕಣದಲ್ಲಿದ್ದಂಥ ಹದಿನಾಲ್ಕು ಅಭ್ಯರ್ಥಿಗಳನ್ನ ಸೋಲಿಸಿರುವ ಮಹೇಶ್ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಾರೆ ಈ ಮೂಲಕ ಪಾಕ್ ಚುನಾವಣೆಯಲ್ಲಿ ಗೆದ್ದ ಮೊದಲ ಹಿಂದೂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಒಟ್ಟು ಒಂದು ಲಕ್ಷದ ಆರು ಸಾವಿರದ ಆರುನೂರ ಮೂವತ್ತು ಮತಗಳನ್ನು ಪಡೆದಿದ್ದ ಮಹೇಶ್ ಕುಮಾರ್ ಮೂವತ್ತೇಳು ಸಾವಿರದ ಏಳುನೂರ ನಲವತ್ತೈದು ಮತ ಪಡೆದಿರುವ ತಮ್ಮ ಪ್ರತಿಸ್ಪರ್ಧಿ ಅರಬ್ ಜಕುಲ್ ಅವರನ್ನು ಹಿಂದಿಕ್ಕಿ ಎಂಬತ್ತೇಳು ಸಾವಿರದ ಏಳುನೂರ ಐವತ್ತೊಂದು ಮತಗಳ ಅಂತರದಿಂದ ಜಯಬೇರಿಯನ್ನ ಭಾರಿಸಿದ್ದಾರೆ ಎಪ್ಪತ್ತು ವರ್ಷಗಳ ಪಾಕಿಸ್ತಾನದ ಇತಿಹಾಸದಲ್ಲಿ ಸಂಸದರಾಗಿ ಆಯ್ಕೆಯಾದ ಪ್ರಥಮ ಹಿಂದೂ ಎಂಬ ಕೀರ್ತಿಗೆ ಮಹೇಶ್ ಕುಮಾರ್ ಮಲಾನಿ ಪಾತ್ರರಾಗಿದ್ದಾರೆ ರಾಜಸ್ಥಾನಿ ಪುಷ್ಕರಿಣಿ ಬ್ರಾಹ್ಮಣ ರಾಜಕಾರಣಿಯಾಗಿರುವ ಮಹೇಶ್ ಕುಮಾರ್ ಮಲಾನಿ ಈ ಮೊದಲು ಎರಡ್ ಸಾವಿರದ ಮೂರು ಮತ್ತು ಎಂಟರ ಅವಧಿಯಲ್ಲಿ ಪಿಪಿಪಿಯಿಂದ ನಾಮನಿರ್ದೇಶನಗೊಂಡು ಮೀಸಲು ಆಧಾರದ ಮೇರೆಗೆ ಸಂಸತ್ತಿನ ಸದಸ್ಯರಾಗಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಂಧ್ ಅಸೆಂಬ್ಲಿಯ ಥಾರ್ ಪರ್ಕರ್ ಕ್ಷೇತ್ರದಲ್ಲಿ ಜಯ ಸಾಧಿಸಿ ಪ್ರಾಂತೀಯ ಅಸೆಂಬ್ಲಿಗೆ ಆಯ್ಕೆಯಾದ ಮೊದಲ ಮುಸ್ಲಿಮೇತರ ಸದಸ್ಯರು ಕೂಡ ಅಷ್ಟೇ ಅಲ್ಲದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಆಹಾರ ಸಮಿತಿ ಅಧ್ಯಕ್ಷ ಸ್ಥಾನವೂ ಸೇರಿದಂತೆ ನಾನಾ ಸ್ಥಾಯಿ ಸಮಿತಿ ಸದಸ್ಯರಾಗಿಯೂ ಕೂಡ ಮಹೇಶ್ ಕುಮಾರ್ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ేర్ కూడాి థ్యాంక్ యూ